ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ಗುಬ್ಬಿ ತಹಶೀಲ್ದಾರ್ ಮಮತಾರವರನ್ನು ವರ್ಗಾವಣೆ ಮಾಡಿದ್ದನ್ನು ಖಂಡಿಸಿ ತುಮಕೂರಿನಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಪ್ರತಿಭಟಿಸಲಾಯಿತು. ಗುಬ್ಬಿ ತಹಶೀಲ್ದಾರ್ ಎಂ ಮಮತಾರವರನ್ನು ಸರ್ಕಾರ ವರ್ಗಾವಣೆ ಮಾಡಿದ್ದನ್ನು ಖಂಡಿಸಿ ತುಮಕೂರಿನಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿತು. ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ತಹಶೀಲ್ದಾರ್ ಮಮತಾರವರನ್ನು ದಿಢೀರನ್ನೇ ವರ್ಗಾವಣೆ ಮಾಡಿದ ಸರ್ಕಾರದ ಕ್ರಮಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಂತ್ರಸ್ತ ವೃದ್ಧ ಮಹಿಳೆ ಸಿದ್ದಮ್ಮ ಮತ್ತು ತಹಶೀಲ್ದಾರ್ ಮಮತಾ ಇಬ್ಬರಿಗೂ ಅನ್ಯಾಯವಾಗಿದ್ದು ಪಕ್ಷಾತೀತವಾಗಿ ತನಿಖೆ ನಡೆಸಿ ನ್ಯಾಯ ಕೊಡಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸಂತ್ರಸ್ತೆ ವೃದ್ಧೆ ಸಿದ್ದಮ್ಮನಿಗೆ ಸರ್ಕಾರವು ಮತ್ತು ಕೃತ್ಯವೆಸಗಿದ ವ್ಯಕ್ತಿಯಿಂದಲೂ ಸೂಕ್ತ ಪರಿಹಾರ ನೀಡಬೇಕು. ಕೃತ್ಯಕ್ಕೆ ಸಹಕರಿಸಿ ಉಪಕರಣಗಳನ್ನು ಒದಗಿಸಿದ ಪ್ರಭಾವಿ ವ್ಯಕ್ತಿಗಳು ಆರ್ಐ ಗ್ರಾಮ ಲೆಕ್ಕಿಗನ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅವರುಗಳ ಮೊಬೈಲ್ ನಂಬರ್ಗಳ ಕರೆ ಪಟ್ಟಿ ತೆಗೆಸಿ ಪರಿಶೀಲಿಸಬೇಕೆಂದು ಪ್ರತಿಭಟನಾಕಾರರು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಕಂದನೀಯ, ನಾನು ಈ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಯನ್ನ ಸರ್ಕಾರಕ್ಕೆ ಕೇಳಲು ಇಷ್ಟಪಡ್ತೀನಿ. ಬಂಧುಗಳೇ, ನನ್ನ ಮುಖ್ಯಮಂತ್ರಿಗಳು ಕೂಡಲೇ ಮಮತಾ ಮೇಡಮ್ ಅನ್ನ ಗುಬ್ಬಿಯಿಂದ ವರ್ಗಾವಣೆ ಮಾಡಿದ್ರೆ ಕೂಡಲೇ ಗುಬ್ಬಿ ತಾಲೂಕು ನಿಯೋಜನೆ ಮಾಡಬೇಕು. ಮತ್ತು ಕಂದಾಯ ಸಚಿವರಿಗೆ ನಾನು ಹೇಳಬೇಕಂತಂದ್ರೆ, ಒಂದು ಚಾನೆಲ್ಗೆ ನೀವು ಹೆದರ್ಕೊಂಡು ಒಂದು ಅಧಿಕಾರಿನ ನೀವು ವರ್ಗಾವಣೆ ಮಾಡೋದಾದ್ರೆ ಡಿ ಸಿ ವಿರುದ್ಧ ತನಿಖೆ ಮಾಡಕ್ ಬರುತ್ತೆ, ಎಸ್ ಪಿ ವಿರುದ್ಧ ತನಿಖೆ ಮಾಡಿ ಅಂತಾರೆ, ಎಸ್ ವಿರುದ್ಧ ತನಿಖೆ ಮಾಡಿ ಅಂತಾರೆ. ನೀವು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ತೀರಾ ತಂದೆ? ಹಂಗಾಗಿ ನಾನು ಈ ಸಂದರ್ಭದಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲಾದ್ರೂ ಸರ್ಕಾರ ಕಮ್ಮಿ ಮಾಡಬೇಕು. ಒಂದು ಚಾನೆಲ್ಗೆ ಸುಳ್ಳು ಸುದ್ದಿಗೆ ನೀವು ಸಸ್ಪೆಂಡ್ ಮಾಡಿದ್ದೀರಾ ಅಂತಂದ್ರೆ, ಈ ರಾಜ್ಯದಲ್ಲಿ ನೀವು ರಾಜ್ಯಭಾರ ಮಾಡೋದಕ್ಕೆ ಅನಾಲಾಯಕ ಅಂತ ನಾನು ಈ ಸಂದರ್ಭದಲ್ಲಿ. ಪ್ರತಿಭಟನಾಕಾರರು ಟೌನ್ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆಯಲ್ಲಿ ತೆರಳಿ ಅಲ್ಲಿ ಪ್ರತಿಭಟನಾ ಧರಣಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸಾವಿರಾರು ತೆಂಗಿನ ಮರ ಕಟ್ಟಿದ್ದಾರೆ, ಅದ್ರ ವಿರುದ್ಧ ಯಾರೋ ಧ್ವನಿ ಎತ್ತಲಿಲ್ಲ. ಇವತ್ತು ಸಾಂಕೇತಿಕವಾಗಿ ಅಟ್ಕೊಂಡಿರ್ತಕ್ಕಂತ ಪ್ರತಿಭಟನೆ ಇಲ್ಲಿ ಬಂದಿರ್ತಕ್ಕಂಥವ್ರು ಯಾವುದೇ 1,000 ರೂಪಾಯಿ 5,000 ರೂಪಾಯಿ ತಗೊಂಡಲ್ಲ. ಪ್ರತಿಯೊಬ್ಬರು ಮಮತಾ ಮೇಡಮ್ ಅವರು ದಕ್ಷತೆ ಕಾರ್ಯದಕ್ಷತೆಗೆ ಮೆಚ್ಚಿ ವಾಲಂಟಿಯರ್ ಆಗಿ ಬಂದಿರ್ತಕ್ಕಂಥವ್ರು. ನಾವು ಈ ವೇದಿಕೆ ಮುಖಾಂತರ ಘೋಷಣೆ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ, ದಕ್ಷ ಮತ್ತೆ ಪ್ರಾಮಾಣಿಕಾಧಿಕಾರಿ ಮಮತಾ ಮೇಡಮ್ ಅವರನ್ನ ದಯವಿಟ್ಟು ಮತ್ತೆ ಗುಬ್ಬಿಗೆ ವರ್ಗಾವಣೆ ಮಾಡಬೇಕು. ಮತ್ತೆ ಸುವರ್ಣ ಚಾನೆಲ್ ಈ ಪ್ರತಿಭಟನೆಯಲ್ಲಿ ಕೋಡಿಯಳ್ಳಿ ಮಹದೇವ್, ಪಿ ಎನ್ ರಾಮಯ್ಯ, ಕೇಬಲ್ ರಘು, ಬಂಡೆ ಕುಮಾರ್, ವೆಂಕಟೇಶ್, ನಿಧಿ ಕುಮಾರ್, ರಂಜಿತ್, ಮಧುಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ನೆಲಮಂಗಲ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ 4 ಮೃತಪಟ್ಟು 4 ಸ್ಥಿತಿ ಗಂಭೀರವಾಗಿದೆ. ನೆಲಮಂಗಲ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ 3 ಸ್ಥಳದಲ್ಲೇ ಮೃತಪಟ್ಟು 4 ಸ್ಥಿತಿ ಚಿಂತಾಜನಕವಾಗಿದೆ. ನೆಲಮಂಗಲ ಸಮೀಪದ ಎಂಟಕನಹಳ್ಳಿ ಬಳಿ ಕಾರೊಂದು ಡಿವೈಡರ್ ಹಾರಿ ಮತ್ತೊಂದು ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಕಾರಿನಲ್ಲಿದ್ದ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನುಳಿದ 4 ತೀವ್ರವಾಗಿ ಗಾಯಗೊಂಡಿದ್ದು ಅವರ ಪರಿಸ್ಥಿತಿ ಗಂಭೀರವಾಗಿದೆ. ಭೀಕರ ಅಪಘಾತದಲ್ಲಿ 3 ಸ್ಥಳದಲ್ಲೇ ಮೃತಪಟ್ಟರೆ ಮತ್ತೊಬ್ಬರು ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾರೆ. ಮೃತರನ್ನ ಕಾವೇರಮ್ಮ, ರಶ್ಮಿ, ಶಿವಕುಮಾರ್, ಕಿರಣ್ ಎಂದು ಗುರುತಿಸಲಾಗಿದೆ. ನೆಲಮಂಗಲ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ನೆಲಮಂಗಲ. ತಿಪಟೂರಿನಲ್ಲಿ ರಾಗಿ ಖರೀದಿಸಲು ನ್ಯಾಪ್ಯಾಟ್ ಕೇಂದ್ರಗಳನ್ನು ವಿಸ್ತರಿಸಬೇಕೆಂದು ರೈತರುಗಳು ಆಗ್ರಹಿಸಿದ್ದಾರೆ. ಸರ್ಕಾರ ರಾಗಿ ಖರೀದಿಸಲು ತಿಪಟೂರು ಎಪಿಎಂಸಿ ಆವರಣದಲ್ಲಿ ನ್ಯಾಪ್ಯಾಡ್ ಕೇಂದ್ರ ತೆರೆದಿದ್ದು 31 ಕೊನೆಯ ದಿನಾಂಕವಾಗಿ ಘೋಷಿಸಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ. ರೈತರು ತಾವು ಬೆಳೆದ ರಾಗಿಯನ್ನು ಮಾರಾಟ ಮಾಡಲು ಎಪಿಎಂಸಿ ಆವರಣದಲ್ಲಿ ಸರದಿ ಸಾಲಿನಲ್ಲಿ ನಿಂತು ಕಾಯುವಂತಾಗಿದೆ. ಕಳೆದ 1 ವಾರದಿಂದ ರಾಗಿ ಖರೀದಿಸುತ್ತಿದ್ದು 100 ಟ್ರ್ಯಾಕ್ಟರ್ಗಳ ರಾಗಿ ತುಂಬಿಕೊಂಡು ಸರದಿ ಸಾಲಿನಲ್ಲಿ ನಿಂತಿದ್ದು ಟೋಕನ್ ಪಡೆದ ರೈತರು ಎಪಿಎಂಸಿ ಆವರಣದಲ್ಲಿಯೇ ವಾಸ್ತವ್ಯ ಹೂಡಿದ್ದಾರೆ. ಸರ್ಕಾರ ಕ್ವಿಂಟಲ್ ರಾಗಿಗೆ
3,150 ರೂಪಾಯಿ ನೀಡುತ್ತಿದ್ದು ಚೀಲಕ್ಕೆ 24 ರೂಪಾಯಿ ಸೇರಿ 3,174 ರೂಪಾಯಿ ನೀಡಲಾಗುತ್ತಿದೆ. ಈಗಾಗಲೇ 3,650 ರೈತರು 73,000 ಕ್ವಿಂಟಲ್ ರಾಗಿ ಮಾರಾಟಕ್ಕೆ ರಿಜಿಸ್ಟರ್ ಮಾಡಿಸಿದ್ದು, ರಿಜಿಸ್ಟರ್ ಮಾಡಿಸಿದ ರೈತರು ರಾಗಿಯನ್ನ ಟ್ರ್ಯಾಕ್ಟರ್ನಲ್ಲಿ ತುಂಬಿಕೊಂಡು ಎಪಿಎಂಸಿ ಆವರಣದಲ್ಲಿ ನಿಲ್ಲಿಸಿ ಟೋಕನ್ ಪಡೆಯಲು ಹಗಲು ರಾತ್ರಿ ಕಾಯುತ್ತಿದ್ದಾರೆ. ಅಧಿಕಾರಿಗಳು ಮಾತ್ರ ಪ್ರತಿದಿನ 1,250 ಕ್ವಿಂಟಲ್ ರಾಗಿ ಖರೀದಿಯಾಗುತ್ತಿದ್ದು, ಸರ್ಕಾರ March 31 ಒಳಗಾಗಿ ನೋಂದಣಿಯಾಗಿರುವ ಎಲ್ಲ ರೈತರ ರಾಗಿ ಖರೀದಿಸಲು ಸಾಧ್ಯನಾ ಎನ್ನುವ ಆತಂಕ ಕಾಡುತ್ತಿತ್ತು. ಈ ಆತಂಕದಿಂದ ರೈತರು ರಾಗಿ ತಂದು ಎಪಿಎಂಸಿ ಆವರಣದಲ್ಲಿ ನಾ ಮೇಲೂ ತಾ ಮೇಲೂ ಎಂದು ಪೈಪೋಟಿಗಿಳಿದು ಮಾರಾಟಕ್ಕಿಳಿದಿದ್ದಾರೆ. ರೈತರು ರಾಗಿ ಮಾರಾಟದಿಂದ ಬರುವ ಹಣ ಬಹುತೇಕ ಟ್ರ್ಯಾಕ್ಟರ್ ಬಾಡಿಗೆಗೆ ನೀಡಬೇಕಿದೆ. ಟ್ರ್ಯಾಕ್ಟರ್ ಬಾಡಿಗೆ ಲೋಡ್ ಒಂದಕ್ಕೆ 2,000 ನೀಡಿ ಪ್ರತಿದಿನ 1,000 ಲೋಡ್ ಒಂದಕ್ಕೆ ಕನಿಷ್ಠ 5-6 ಬಾಡಿಗೆ ತರಬೇಕಿದೆ. ಸರ್ಕಾರ ನ್ಯಾಪಿಡ್ ಕೇಂದ್ರ ವಿಸ್ತರಿಸಬೇಕು ಎನ್ನುವುದು ರೈತರ ಒತ್ತಾಯವಾಗಿದೆ. ತುಮಕೂರಿನ ಪ್ರಶಾಂತ ಚಿತ್ರಮಂದಿರದ ಪಕ್ಕದ ರಸ್ತೆಯಿಂದ ಗುಬ್ಬಿವೀರನ ರಂಗಮಂದಿರದವರೆಗೆ ಇಡೀ ರಸ್ತೆ ಬೀದಿ ದೀಪಗಳಿಲ್ಲದೆ ಕತ್ತಲಲ್ಲಿ ಮುಳುಗಿದೆ. ತುಮಕೂರಿನ ಪ್ರಶಾಂತ ಚಿತ್ರಮಂದಿರದ ಪಕ್ಕದ ರಸ್ತೆಯಿಂದ ಗುಬ್ಬಿವೀರನ ರಂಗಮಂದಿರದವರೆಗೆ ವಿದ್ಯುತ್ ದೀಪಗಳಿಲ್ಲದೆ ಇಡೀ ರಸ್ತೆ ಕಗ್ಗತ್ತಲಿನಲ್ಲಿ ಮುಳುಗಿದೆ. ಅಶೋಕ್ ರಸ್ತೆಯಲ್ಲಿದ್ದ ಸಾರಿಗೆ ಬಸ್ ನಿಲ್ದಾಣವನ್ನು ಗುಬ್ಬಿವೀರನ ರಂಗಮಂದಿರ ಮುಂಭಾಗ ಸಾರಿಗೆ ಡಿಪೋಗೆ ಸ್ಥಳಾಂತರಿಸಲಾಗಿತ್ತಾದರೂ ಪ್ರತಿನಿತ್ಯ 100 ಬಸ್ಗಳು ಹಾಗೂ 1,000 ಪ್ರಯಾಣಿಕರು ಓಡಾಡುತ್ತಿದ್ದಾರೆ. ಈ ರಸ್ತೆಯಲ್ಲಿ ಬೆರಳೆಣಿಕೆಯಷ್ಟು ಬೀದಿ ದೀಪ ಉರಿಯುತ್ತಿದ್ದಾದರೂ ಇಡೀ ರಸ್ತೆ ಕಗ್ಗತ್ತಲಿನಲ್ಲಿ ಮುಳುಗುವುದರಿಂದ ಕಳ್ಳಕಾಕರಿಗೆ ಈ ರಸ್ತೆ ವರದಾನವಾಗಿದೆ. ಈ ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಓಡಾಡುವುದಕ್ಕೂ ಹೆದರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆಟೋಗಳು ಸಹ ಬಸ್ ನಿಲ್ದಾಣದ ಬಳಿ ಸಾಲಾಗಿ ನಿಂತಿದ್ದರೂ ಕಗ್ಗತ್ತಲೆಯಿಂದಾಗಿ ಅದು ಸಹ ಕಾಣದಂತಾಗಿದೆ. ಪಾಲಿಕೆ ಅಧಿಕಾರಿಗಳು, ಆಯುಕ್ತರು ಹಾಗೂ ಈ ಭಾಗದ ಪಾಲಿಕೆ ಸದಸ್ಯರು ವಿಶೇಷ ಗಮನ ಹರಿಸಿ ಪ್ರಶಾಂತ್ ಚಿತ್ರಮಂದಿರದ ಪಕ್ಕದ ರಸ್ತೆಯಿಂದ ಗುಬ್ಬಿವೀರನ ರಂಗಮಂದಿರದವರೆಗೆ ಹೆಚ್ಚು ಬೀದಿ ದೀಪಗಳನ್ನು ಅಳವಡಿಸಬೇಕೆಂದು ಆಟೋ ಚಾಲಕರುಗಳು ಒತ್ತಾಯಿಸಿದ್ದಾರೆ. ಮನ್ನೆಲ್ಲ ಇಲ್ಲ ಬೀದಾಡಿ ಎಲ್ಲ ಜಗಳ ಲೈಟಿನ ಫೆಸಿಲಿಟಿ ಇಲ್ಲ. ಆಪೋಸಿಟ್ ಸೈಡ್ ಲೈಟ್ ಇದೆ, ಈ ಪ್ರಶಾಂತ ಥಿಯೇಟ್ರಿಂದ ಗುರುವಿನ ಕಲಾಕ್ಷೇತ್ರದ ಕಡೆಗೆ ಬರೋ ಕಡೆಗೆ ಲೈಟ್ ಇಲ್ಲ, ಪೂರ್ತಿ ಲೈಟ್ ಇಲ್ಲ. ಪೂರ್ತಿ SPW ಹೋಟೆಲ್ ಕಡೆಯಿಂದ ಪೂರ್ತಿ ಲೈಟ್ ಇಲ್ಲ. ಪೂರ್ತಿ ಇಲ್ಲಿ ಜನ ಜಾಸ್ತಿ ಓಡಾಡ್ತಾ ಇರ್ತಾರೆ. ಆಟೋ ರಿಕ್ಷಾ ಸ್ಟ್ಯಾಂಡ್ ಹತ್ರ ಕಳ್ಳರು ಕಾಕರುಗಳೆಲ್ಲ ಜಾಸ್ತಿ ಓಡಾಡ್ತಾ ಇರ್ತಾರೆ. ಅದರಿಂದ ದಯಮಾಡಿ ಇದೇ ತಿಂಗಳ 22 ಕುಣಿಗಲ್ ತಾಲೂಕಿನ PLD ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಡಿ ಕೃಷ್ಣಕುಮಾರ್ ಮತದಾನದ ಹಕ್ಕನ್ನು ವಂಚನೆ ಮಾಡಿದ್ದಾರೆ ಎಂದು JDS ಮುಖಂಡ ಜಗದೀಶ್ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ BJP ಸರ್ಕಾರ ಇದೆ ಎಂದು PLD ಬ್ಯಾಂಕ್ ಚುನಾವಣೆಯಲ್ಲಿ BJP ಮುಖಂಡ ಡಿ ಕೃಷ್ಣಕುಮಾರ್ ಅರ್ಹ ಮತದಾರ ಮತದಾನದ ಹಕ್ಕನ್ನು ವಂಚನೆ ಮಾಡಿ ತಮ್ಮ ಹಿಂಬಾಲಕರನ್ನು ಮಾತ್ರ ಉಳಿಸಿಕೊಂಡು ಇದಕ್ಕೆ ಕಾಂಗ್ರೆಸ್ ಶಾಸಕರು ಕಂಡು ಕಾಣದಂತೆ ಜಾಣ ಮೌನ ವಹಿಸಿ BJP ಜೊತೆ ಒಳಮೈತ್ರಿ ಮಾಡಿಕೊಂಡು JDS ಮಣಿಸಲು ಯತ್ನಿಸುತ್ತಿದ್ದಾರೆಂದು JDS ಮುಖಂಡ ಜಗದೀಶ್ ಆರೋಪಿಸಿದರು. ಕುಣಿಗಲ್ನ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇದೇ 22 ಭಾನುವಾರದಂದು ತಾಲೂಕು PLD ಬ್ಯಾಂಕ್ ಚುನಾವಣೆ ಇದೆ. ಆದರೆ ಚುನಾವಣೆಯಲ್ಲಿ ಮತದಾರರಾಗಿ ಮತ ಚಲಾವಣೆ ಮಾಡಲು ತಾಲೂಕು BJP ಮುಖಂಡ ಡಿ ಕೃಷ್ಣಕುಮಾರ್ ಇಲ್ಲ ಸಲ್ಲದ ವಾಮ ಮಾರ್ಗದ ಕುತಂತ್ರತನದಿಂದ ಅರ್ಹ ಮತದಾರರನ್ನು ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. ಬ್ಯಾಂಕ್ನ ಸರ್ವತೋಮುಖ ಹೇಳಿಕೆಗೆ ಶ್ರಮಿಸಿದ ಮಾಜಿ ಸಚಿವ ಡಿ ನಾಗರಾಜಯ್ಯನವರ ಮತವನ್ನು ಸಹ ಕೈಬಿಡುವ ಮೂಲಕ ವಾಮ ಮಾರ್ಗದ ಮೂಲಕ ಪುನಃ ಅಧಿಕಾರ ಹಿಡಿಯಲು ಕುತಂತ್ರ ನಡೆಸಿದ್ದಾರೆ. ಕಳೆದ ಬಾರಿಯೂ ಇದೇ BJP ಸರ್ಕಾರ ಇದ್ದಾಗ ಇದೇ ರೀತಿ ಮಾಡಬಾರದನ್ನು ಮಾಡಲು ಹೋಗಿ ಸುಮಾರು 600 ಮಂದಿ ಮೇಲೆ ಪ್ರಕರಣ ಹಾಕಿಸಿದ ಕೀರ್ತಿ ಡಿ ಕೃಷ್ಣಕುಮಾರ್ ಅವರಿಗೆ ಸಲ್ಲುತ್ತದೆ. ಈ ಬಾರಿ BJP ಸರ್ಕಾರ ಇರುವ ನೆಪ ಮಾಡಿಕೊಂಡು ಚುನಾವಣಾಧಿಕಾರಿಯಾದ ತಾಲೂಕು ದಂಡಾಧಿಕಾರಿಯ ಮೇಲೆ ಒತ್ತಡ ತಂದು ಕೆಲವೇ ಮಂದಿಯ ಮತದಾರರ ಪಟ್ಟಿಯನ್ನು ನಿಯಮಬಾಹಿರವಾಗಿ ಮಾಡಿಕೊಂಡು ಚುನಾವಣೆ ಮಾಡಲು ಹೊರಟಿದ್ದಾರೆ. ಇದು ನಿಜಕ್ಕೂ ನಾಚಿಕೆಗೇಡು. ಒಟ್ಟಾರೆಯಾಗಿ ಎರಡು ರಾಷ್ಟ್ರೀಯ ಪಕ್ಷಗಳು ಒಂದುಗೂಡಿ JDS ಮಣಿಸಲು ಯತ್ನ ಮಾಡುತ್ತಿದ್ದಾರೆ. ಆದರೆ ತಾಲೂಕಿನಲ್ಲಿ JDS ಸದೃಢವಾಗಿದೆ. ಯಾವುದೇ ಕಾರಣಕ್ಕೂ ಇವರ ಕುತಂತ್ರಕ್ಕೆ ಮಣಿಯದೆ ತಕ್ಕ ಉತ್ತರ ನೀಡುತ್ತೇವೆ ಎಂದರು. ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಶಾಸಕರು ಬೇರೆ ಬೇರೆ ವಿಚಾರದಲ್ಲಿ ಮೂಗು ತೂರಿಸುವಂತ ಪ್ರಕ್ರಿಯೆ ಮಾಡ್ತಾರೆ. ಇವತ್ತು PLD ಬ್ಯಾಂಕ್ ಚುನಾವಣೆ ಇದ್ರ ಮುಖ್ಯರಲ್ಲಿ ಸಲ ಅನ್ಯಾಯ ನಡೆಸಿದ್ರು, ಶಾಸಕರು ಕೈ ಕಟ್ಟಿ ಕೂತಿದ್ದಾರೆ ಅಂತಂದ್ರೆ ಇನ್ ಯಾವ ಮಟ್ಟಕ್ಕೆ ಇಬ್ರು ರಾಷ್ಟ್ರೀಯ ಪಕ್ಷದಲ್ಲಿ ಇನ್ವಾಲ್ವ್ ಆಗಿ ಬಂದಿದೆ ಗೊತ್ತಾಗುತ್ತೆ.
ಕಾಂಗ್ರೆಸ್ ಅಲ್ಲಿ ಯಾರು ಅಂದ್ರೆ ನಿಂತ್ಕೊಳ್ಳುವಂತವ್ರು, ತಾಕತ್ತಿರುವಂತವ್ರು, ಫೇಸ್ ಮಾಡುವಂತವ್ರು ಯಾರು ಇಲ್ವೇ ಕಾಂಗ್ರೆಸ್ ಅಲ್ಲಿ? ಯಾವ ಮಂಡಿಗೆ ತಾಲೂಕಿನಲ್ಲಿ ಕಾಂಗ್ರೆಸ್ ಈಗಿನ ಸ್ಥಿತಿ ಹೋಗಿದೆ ನಮ್ಮಲ್ಲಿ ಶಾಸಕರು ಹೇಳ್ಬೇಕಾಗುತ್ತೆ. ಈ ಸಲ ಬಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ನಡೀತಾ ಇದ್ರು ಕೂಡ ಶಾಸಕರು ಸುಡಿಬಿಚ್ಚಲ್ಲ, ಇದ್ರ ಬಗ್ಗೆ ಮಾತಾಡ್ತಾರೆ ಶಾಸಕರು. ತಾಲೂಕಿನಲ್ಲಿ ಜೆಡಿಎಸ್ ನ ನಿರ್ನಾಮ ಮಾಡಬೇಕು ಅನ್ನೋ ಮಟ್ಟಿಗೆ ಇವತ್ತು ಏನು ಮಾಡಿದ್ದಾರೆ ಅವ್ರು ಅಗಲುದರಸು ಅಂತ ಹೇಳಿ ಇಷ್ಟಪಡ್ತೀನಿ. ಎಲ್ಲ ನೋಡ್ತಾ ಇದ್ವಿ ತಾಲೂಕಿನಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಇವ್ರೇನ್ ಮಾಡ್ತಿದ್ರು ಅವ್ರೇನ್ ಮಾಡ್ತಾರೆ, ನಾಚಿಕೆ ಆಗಬೇಕು ಇಬ್ರಿಗೂ ಜವಾಬ್ದಾರಿ ಸ್ಥಾನದಲ್ಲಿ ಅಂದ್ಕೊಂಡು ಒಂದು ಚುನಾವಣೆಯನ್ನ ಈ ರೀತಿ ಗೌಪ್ಯವಾಗಿ ನಡೆಸುವಂತದನ್ನ ಮನೆ ಶಾಸಕರಿಗೂ ನಾಚಿಕೆ ಆಗಬೇಕು. ಇವತ್ತು ಅಧಿಕಾರ ಐತೆ ಅಂದ್ಬಿಟ್ಟು ತಾಲೂಕು ಅಧ್ಯಕ್ಷ ಡಿ ಕೃಷ್ಣಕುಮಾರ್ ಅವ್ರಿಗೂ ನಾಚಿಕೆ ಆಗಬೇಕು. ವ್ಯವಸ್ಥೆನ ಈ ಮಟ್ಟಕ್ಕೆ ದುರುಪಯೋಗ ಪಡಿಸ್ಕೊಂಡು ರಾಜಕಾರಣ ಮಾಡೋದು ಅರ್ಥ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು, ಸೋಲನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲಿಬೇಕಾಗುತ್ತೆ. ಎಲ್ಲರೂ ಬಿಜೆಪಿ ಜೊತೆ ಕೈ ಜೋಡಿಸ್ತಾರೋ ಕೆಲವೊಂದು ಸಾಂದರ್ಭಿಕವಾಗಿ ಅಲ್ಲಿ ವಿಚಾರದಲ್ಲಿ ಕೆಲವೊಂದು ಒಂದಾಗ್ಬಿಟ್ಟು ಚುನಾವಣೆ ಮಾಡ್ತಾರೆ. ನಾವು ಸಾಮೂಹಿಕವಾಗಿ ತಾಲೂಕಿನಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸ್ತೀವಿ ಅನ್ನೋದು ಶುದ್ಧ ಸುಳ್ಳು ಸರ್. ಯಾವುದೇ ಕಾರಣಕ್ಕೂ ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಎಷ್ಟು ಕಡುವರಿನೋ ನಮಗೆ, ಬಿಜೆಪಿನೂ ಅದಕ್ಕಿಂತ 10 ಪಟ್ಟು ಕಡುವರಿ ನಮಗೆ ರಾಜಕೀಯವಾಗಿ. ನಾವು ಅದು ಕೇವಲ ಊಹಾಪೋಹ ಅಷ್ಟೇ, ಇಲ್ಲೋ ಆರ್ ಎನ್ ಸಿ ಚುನಾವಣೆ ಹೊಂದಾಣಿಕೆ ಆಗಿರೋದನ್ನ ದೊಡ್ಡ ಮಟ್ಟದಲ್ಲಿ ಅದನ್ನು ಭೂಮಿ ಕುರಿಸ ಕೊಟ್ಟಿರೋದು ಬಿಟ್ಟರೆ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡೋ ಪ್ರಶ್ನೆ ನಮ್ಮಲ್ಲಿ ಉದ್ಭವ ಇಲ್ಲ. ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಲ್ ಹರೀಶ್, ಮುಖಂಡರಾದ ಅಶ್ವಥ್, ರಂಗಸ್ವಾಮಿ, ಎಎಸ್ ಹನುಮಂತೇಗೌಡ, ರಮೇಶ್, ಗೋವಿಂದರಾಜು, ಮನೋಜ್ ಇತರರು ಹಾಜರಿದ್ದರು. ಚಿಕ್ಕನಾಯಕನಹಳ್ಳಿಯ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮೂಲ ಸೌಕರ್ಯಗಳೆಂಬುದು ನಿಜಕ್ಕೂ ಮರೀಚಿಕೆಯಾಗಿದೆ. ಸ್ವತಂತ್ರ ಬರುವುದಕ್ಕಿಂತ ಮುಂಚೆ ಚಿಕ್ಕನಾಯಕನಹಳ್ಳಿ ಆರಂಭವಾದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮೂಲ ಸೌಕರ್ಯದಿಂದ ವಂಚಿತವಾಗಿದ್ದು ಸರ್ಕಾರವಾಗಲಿ ಇಲಾಖೆಯ ಅಧಿಕಾರಿಗಳಾಗಲಿ ಇನ್ನೂ ಸಹ ತಲೆ ಕೆಡಿಸಿಕೊಂಡಿಲ್ಲ. 1838 ಬ್ರಿಟಿಷ್ ಆಳ್ವಿಕೆ ಸಮಯದಲ್ಲಿ ಸ್ಥಾಪನೆಯಾಗಿರುವ ಈ ಶಾಲೆಯಲ್ಲಿ ಸಾಹಿತಿ ತೀನಂ ಶ್ರೀ ಅವರು ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದೆ. ಆದರೆ ಇಂದು ಶಾಲೆಯ ಕೊಠಡಿಗಳು ಶಿಥಿಲಗೊಂಡಿದ್ದು ಮಕ್ಕಳ ಮೇಲೆ ಬೀಳುವ ಸ್ಥಿತಿ ತಲುಪಿದೆ. ಶುದ್ಧ ಕುಡಿಯುವ ನೀರು, ಶೌಚಾಲಯ, ಊಟದ ಕೊಠಡಿ ಸೇರಿ 16 ಸಮಸ್ಯೆಗಳು ಇಲ್ಲಿನ ವಿದ್ಯಾರ್ಥಿಗಳನ್ನು ಕಾಡುತ್ತಿವೆ. 1-8 ತರಗತಿಗಳಿದ್ದು ಸುಮಾರು 350 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಸುಮಾರು 12 ಶಾಲಾ ಕೊಠಡಿಗಳಿದ್ದು ಇವುಗಳಲ್ಲಿ 2 ಕೊಠಡಿಗಳು ಶಿಥಿಲಗೊಂಡಿವೆ. ಶಾಲೆಯ ಕೊಠಡಿಗಳ ಹೆಂಚುಗಳು ಬೀಳುವ ಸ್ಥಿತಿ ತಲುಪಿದ್ದು ವಿದ್ಯಾರ್ಥಿಗಳು ಭಯದಿಂದ ವಿದ್ಯಾಭ್ಯಾಸ ಮಾಡುವಂತಾಗಿದೆ. ಇನ್ನು ಶುದ್ಧ ಕುಡಿಯುವ ನೀರಿಲ್ಲದೆ ವಿದ್ಯಾರ್ಥಿಗಳು ಬೀದಿನಲ್ಲಿಯ ಅಶುದ್ಧ ನೀರನ್ನು ಕುಡಿಯುವ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಅನಾರೋಗ್ಯದ ಸಮಸ್ಯೆ ಸಾಮಾನ್ಯವಾಗಿದೆ. ಶಾಲೆಯಲ್ಲಿ ನೀಡುವ ಮಧ್ಯಾಹ್ನದ ಬಿಸಿ ಊಟವನ್ನು ವಿದ್ಯಾರ್ಥಿಗಳು ಸೇವಿಸಲು ಸ್ಥಳಾವಕಾಶವಿಲ್ಲದೆ ಶಾಲೆಯ ಮುಂಭಾಗದಲ್ಲಿ ಬಿಸಿಲಿನಲ್ಲಿ ಕುಳಿತು ಊಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರಿ ಶಾಲೆಗಳ ಸ್ಥಿತಿಯ ಬಗ್ಗೆ ಉದ್ದವಾದ ಭಾಷಣ ಮಾಡುವ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಶಾಲೆಯ ಅಭಿವೃದ್ಧಿಗೆ ಯಾವುದೇ ರೀತಿಯ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಇನ್ನಾದರೂ ಈ ಶಾಲೆಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ ಹಾಗೂ ಶಿಕ್ಷಣ ಸಚಿವರು ಗಮನ ಹರಿಸಿ ಶಾಲೆಯ ಅಭಿವೃದ್ಧಿಗೆ ಅನುದಾನವನ್ನು ನೀಡಬೇಕು ಮತ್ತು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕೊಠಡಿ, ಶೌಚಾಲಯ, ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕಾಗಿದೆ. ಶೌಚಾಲಯ 50-100 ಜನಕ್ಕಾಗುವಷ್ಟು ಶೌಚಾಲಯ ಇರಬಹುದು. 360 ಜನ ವಿದ್ಯಾರ್ಥಿಗಳ ವ್ಯವಸ್ಥೆಗೆ ಅನುಕೂಲವಾಗಿರ್ತಕ್ಕಂಥ ಶೌಚಾಲಯ ಇಲ್ಲ. ಈಗೆಲ್ಲವನ್ನೂ ಸಹ ಶಿಥಿಲಗೊಂಡಿರ್ತಕ್ಕಂಥ ಕೊಠಡಿಗಳು ಎಲ್ಲವನ್ನೂ ಸಹ ಹಲವಾರು ಬಾರಿ ಗಮನ ಸಲ್ಲಿಸಲಾಗಿಲ್ಲ. ಈಗ ಅವ್ರ ಕೆಲಸಗಳಿಗೆ ಈ ಕೆಲಸಗಳು ಮುಖ್ಯವಾಗಿ ಆಗಬೇಕಾಗಿದೆ. ಈಗಾಗಲೇ ನಮ್ಮ ಪರಿಮಿತಿನಲ್ಲಿ ಸ್ಮಾರ್ಟ್ ಕ್ಲಾಸನ್ನು ಶುರು ಮಾಡಿದ್ದೀವಿ. ವಿದ್ಯಾರ್ಥಿಗಳೊಂದು ಪ್ರತ್ಯೇಕ ಬೋಧನಾ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಕಂಪ್ಯೂಟರೈಸ್ಡ್ ಎಜುಕೇಷನ್ ಅನ್ನು ಕೊಡ್ತಾ ಇದ್ದೀವಿ. ಎಲ್ಲದರ ಮಧ್ಯದಲ್ಲಿ ನಮಗೆ ಹಲವಾರು ಕೊರತೆಗಳಿದ್ದಾವೆ. ಬೇಸಿಗೆ ಬಂತು, ಕುಡಿಯೋಕ್ಕೆ ನೀರಿಲ್ಲ, ಹುಡುಗರಿಗೆ ಉತ್ತಮವಾಗಿರ್ತಕ್ಕಂಥ ಫಿಲ್ಟರ್ ವಾಟರ್ ಕೊಡೋಕೆ ಆಗ್ತಾ ಇಲ್ಲ, ಈಗ ಬರ್ತಿರ್ತಕ್ಕಂತಹ ನೀರಿನಲ್ಲಿ ಗುಣಮಟ್ಟ ಇಲ್ಲ, ಎಲ್ಲವೂ ಸಹ ಸರಿಯಾದರೆ. ಕುಣಿಗಲ್ ಪಟ್ಟಣದ ಎಪಿಎಂಸಿ ಕಾರ್ಯದರ್ಶಿ ವೇತನದ ಬಾಕಿ ಸಂಬಂಧಿಸಿದಂತೆ ಉಪ ಖಜಾನೆ ಅಧಿಕಾರಿ ಸಮರ್ಪಕವಾಗಿ ಸ್ಪಂದಿಸದೆ ಕೆಲ ಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಕುಣಿಗಲ್ ಪಟ್ಟಣದ ಎಪಿಎಂಸಿ ಕಾರ್ಯದರ್ಶಿ ವೇತನದ ಬಾಕಿ ಸಂಬಂಧಿಸಿದಂತೆ ಉಪ ಖಜಾನೆ ಅಧಿಕಾರಿ ಸಮರ್ಪಕವಾಗಿ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ಕಾರ್ಯದರ್ಶಿ ಬೆಂಬಲಕ್ಕೆ ನಿಂತ ಎಪಿಎಂಸಿ ಅಧ್ಯಕ್ಷರು, ನಿರ್ದೇಶಕರು ಉಪ ಖಜಾನೆ ಅಧಿಕಾರಿಯೊಂದಿಗೆ ವಾಗ್ವಾದ ನಡೆಸಿದ ಪರಿಣಾಮ ಕೆಲ ಕಾಲ ಗೊಂದಲದ ವಾತಾವರಣ ಉಂಟಾಯಿತು. ಹೇಳ್ಬಿಡ
ಎಪಿಎಂಸಿ ಕಾರ್ಯದರ್ಶಿ ಹೇಮಲತಾ ಬೆಂಗಳೂರಿನಿಂದ ವರ್ಗವಾಗಿ ಬಂದಿದ್ದು ಅವರ ವೇತನ ಇತರೆ ಸವಲತ್ತಿಗೆ ಸಂಬಂಧಿಸಿದಂತೆ ಸುಮಾರು 10,000 ರು ಬಿಲ್ ಉಪ ಖಜಾನೆಯಲ್ಲಿ ಇಂದು ಅವರ ಖಾತೆಗೆ ಜಮೆ ಆಗಬೇಕಿತ್ತು. ಈ ನಿಟ್ಟಿನಲ್ಲಿ ಸ್ಥಳೀಯ ಖಜಾನೆ ಅಧಿಕಾರಿ ಸಮರ್ಪಕ ಸ್ಪಂದಿಸದ ಕಾರಣ ಕಾರ್ಯದರ್ಶಿ ಬೆಂಬಲಿಸಿ ಎಪಿಎಂಸಿ ಅಧ್ಯಕ್ಷ ರಾಜಣ್ಣ, ನಿರ್ದೇಶಕರಾದ ಶಿವಣ್ಣ, ಸುರೇಶ್, ನಾಗರಾಜ್, ಇತರರು ಖಜಾನೆ ಅಧಿಕಾರಿ ರಾಮಚಂದ್ರರವರನ್ನು ಪ್ರಶ್ನಿಸಿದ್ದಾಗ ಅವರು ಅಸಂಬಂಧ ಉತ್ತರ ನೀಡಿದ್ದಾರೆಂದು ಆರೋಪಿಸಿ ಏಕಾಏಕಿ ಖಜಾನೆ ಅಧಿಕಾರಿಗಳೊಂದಿಗೆ ವಾಗ್ವಾದಕ್ಕೆ ಇಳಿದರು. ಈ ಹಂತದಲ್ಲಿ ತಾಲೂಕು ಕಚೇರಿಗೆ ಆಗಮಿಸಿದ್ದ ಸಾರ್ವಜನಿಕರು ಖಜಾನೆ ಕಚೇರಿ ಮುಂದೆ ಜಮಾವಣೆಗೊಂಡರು. ಉಪ ಖಜಾನೆ ಅಧಿಕಾರಿ ನಮ್ಮ ಕಚೇರಿಯಲ್ಲಿ ಬಿಲ್ ಮಾಡಲು ಬರುವುದಿಲ್ಲ ಎಂದು ಪಟ್ಟು ಹಿಡಿದರೆ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಕಾರ್ಯದರ್ಶಿ ಈ ಹಣ ಇವತ್ತೇ ಬಿಲ್ ಆಗಬೇಕು, ಇಲ್ಲವಾದಲ್ಲಿ ಹಣ ವಾಪಸ್ ಹೋದರೆ ಖಜಾನೆ ಅಧಿಕಾರಿಗಳೇ ಹೊಣೆಯಾಗಬೇಕಾಗುತ್ತದೆ ಎಂದು ಪಟ್ಟು ಹಿಡಿದರು. ನಾವು ಬಂದಿದ್ದು ನಮ್ಮ ಮುಂದೆ ಜೋರ್ ಮಾಡ್ತಾರೆ. ಅಷ್ಟು ಅಲ್ಲವರೊಳಗೆ ಅಟೆ ಕೂತ್ಕೊಳ್ಳೋ ಮತ್ತೆ ಏನು ಕೆಲಸ ಅಂತ ಹೇಳ್ಬೇಕಲ್ಲ. ತಾಲೂಕು ಮಟ್ಟದ ಅಧಿಕಾರಿ ಇವರು ವಹಿಸಿದೆ. ಈ ವೇಳೆ ಎಪಿಎಂಸಿ ನಿರ್ದೇಶಕ ಸುರೇಶ್, ಶಿವಣ್ಣ ಇವರ ಒತ್ತಾಯದ ಮೇರೆಗೆ ಖಜಾನೆ ಅಧಿಕಾರಿ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಮೇರೆಗೆ ಬಿಲ್ ಮಾಡಿಕೊಳ್ಳುವುದಾಗಿ ತಿಳಿಸಿದ್ದರಿಂದ ಪರಿಸ್ಥಿತಿ ತಿಳಿಗೊಂಡಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಬೆಳೆದಿರುವ ನೀಲಗಿರಿ ಮರಗಳ ತೆರವಿಗೆ ಜಿಲ್ಲಾಡಳಿತ ಗಡುವು ಕೊಟ್ಟಿದೆ. ನೀಲಗಿರಿ ತೋಪುಗಳ ಅಂಕಿಅಂಶದಲ್ಲಿ ಶಿಡ್ಲಘಟ್ಟ ತಾಲೂಕು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಜಿಲ್ಲೆಯಲ್ಲಿ ಒಟ್ಟು 75,000 ಹೆಕ್ಟೇರ್ ಪ್ರದೇಶದಲ್ಲಿ ಅರಣ್ಯ ಭೂಮಿ ಇದ್ದು ಅದರಲ್ಲಿ ಬರೋಬ್ಬರಿ 4,500 ಹೆಕ್ಟೇರ್ ಪ್ರದೇಶದಲ್ಲಿ ನೀಲಗಿರಿ ಸೊಪ್ಪು ಇದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇದೆ. ಜಿಲ್ಲೆಯಲ್ಲಿ ಅಂತರ್ಜಲ ಕುಸಿತಕ್ಕೆ ಅಕ್ರಮ ಮರಗಳ ದಂಧೆ, ಕೆರೆ ಕುಂಟೆಗಳ ಹೊತ್ತುವರಿ, ರಾಜಕಾಲುವೆಗಳ ಕಬ್ಬಳಿಕೆ, ಮಳೆ, ನೀರಿನ ಸಮರ್ಪಕ ಬಳಕೆಯಲ್ಲಿ ವೈಫಲ್ಯ, ಹೀಗೆ ನಾನಾ ಕಾರಣಗಳಿವೆ. ಇದರ ಜೊತೆಗೆ ವಿಜ್ಞಾನಿಗಳ ಸಂಶೋಧನೆ ಪ್ರಕಾರ ನೀಲಗಿರಿ ಮರಗಳು ಅಂತರ್ಜಲ ಮಟ್ಟ ಕುಸಿಯಲು ಕಾರಣ ಎಂದಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಜಿಲ್ಲೆಯಲ್ಲಿ ಸರ್ಕಾರಿ ಖಾಸಗಿ ಜಮೀನುಗಳಲ್ಲಿ ಬೆಳೆದಿರುವ ನೀಲಗಿರಿ ಮರಗಳ ತೆರವಿಗೆ ಗಡುವು ನೀಡಿದ್ದಾರೆ. ಈ ಕಾರಣದಿಂದಾಗಿ ತಾಲೂಕಿನಾದ್ಯಂತ ಅಂತರ್ಜಲ ಮಟ್ಟ ವರ್ಷದಿಂದ ಪಾತಾಳಕ್ಕೆ ಕುಸಿಯತೊಡಗಿದ್ದು 1,500 ರಿಂದ 2,005 ಆಳದಷ್ಟು ಕೊಳವೆ ಬಾವಿಗಳನ್ನು ಕೊರೆಸಿದರೂ ನೀರು ಲಭ್ಯವಾಗುತ್ತಿಲ್ಲ. ಮತ್ತೊಂದೆಡೆ ಸಮರ್ಪಕ ಮಳೆ ಬೆಳೆಯಾಗದೆ ತೀವ್ರ ಬರದ ಆವರಿಸಿಕೊಳ್ಳುವ ಹಂತ ತಲುಪಿದೆ. ಕೆರೆ ಕುಂಟೆಗಳಲ್ಲಿ ನೀರು ನೋಡುವುದು ಅಪರೂಪವಾಗಿದ್ದು ಅಂತರ್ಜಲ ಮಟ್ಟ ತೀವ್ರ ಕುಸಿತದಿಂದಾಗಿ ಅಲ್ಪ ಸ್ವಲ್ಪ ನೀರಿನಲ್ಲಿ ಅಪಾಯಕಾರಿ ಫ್ಲೋರೈಡ್ ಅಂಶ ಅಧಿಕವಾಗಿದ್ದು ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಅಂತರ್ಜಲ ಮಟ್ಟ ಕಾಪಾಡುವ ಉದ್ದೇಶದಿಂದ ನೀಲಗಿರಿ ತೆರವು ಅಭಿಯಾನ ಕೈಗೆತ್ತಿಕೊಂಡಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಸರ್ಕಾರ ಮುಂದೆ ಬಂದು ರೈತರ ಜಮೀನುಗಳಲ್ಲಿರುವ ನೀಲಗಿರಿ ತೋಪುಗಳನ್ನು ತೆರವುಗೊಳಿಸುವ ಹಾಗೂ ರೈತರಿಗಾಗುವ ನಷ್ಟದ ಪರಿಹಾರವನ್ನು ನೀಡಿದರೆ ಮಾತ್ರ ರೈತರ ಉಳಿವು ಮತ್ತು ನೀಲಗಿರಿ ತೋಪುಗಳ ತೆರವು ಕಾರ್ಯಾಚರಣೆಗೆ ಯಶಸ್ವಿಯಾಗುತ್ತದೆ ಎಂದು ಸಾರ್ವಜನಿಕ ವಲಯದಿಂದ ಕೇಳಿ ಬರುತ್ತಿದೆ. ಬೋರ್ ಹಾಕಿದ್ರು 1,200-1,300 ಅಡಿಯಿಂದ 1,600-1,700 ಗಂಟೆ ಹೋಗಿದ್ರಿ. ಇಕ್ಕು ಹೋಗಿದ್ದಿಲ್ಲ. 2 ವರ್ಷದಿಂದ ನಾಗಮಂಗಲ ಗ್ರಾಮದಲ್ಲಿ ಬೇಜಾನು ಬೋರ್ಗಳು ಹಾಕಿದ್ರು, ನೀರು ಒಂದು ಡ್ರಾಪ್ ಬಂದಿಲ್ಲ. ನಮ್ಮ ಕೈ ನೀಲಗಿರಿಯಿಂದ ಭಾರೀ ತೊಂದರೆ ಆಗಿದೆ ರೈತರಿಗೆ. ಬೆಳೆನೂ ಹಾಕಲ್ಲ, ಆ ಕಡೆ ಒಡೆ ಬಿದ್ದು ಬೆಳೆನೂ ಆಗಲ್ಲ, ನಮ್ಮ ಇದನ್ನೂ ಆಗಲ್ಲ, ಬೆಳೆನೂ ಆಗಲ್ಲ. ನಮಗೆ ತುಂಬ ತೊಂದರೆ ಆಗಿದೆ ಇದರಿಂದ, ಈ ನೀಲಗಿರಿಯಿಂದ. ನಮ್ಮ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಇದರಿಂದ ನಮಗೆ ಏನು ಆದೇಶ ತಂದರು, ಏನು ನೀಲಗಿರಿ ತೆಗಿಬೇಕು ಅಂತ 2 ತಿಂಗಳ ಆದೇಶ ಆಗಿದೆ. 1 ತಿಂಗಳದಾಳುವಾಗಿ ತೆಗಿಬೇಕು ಅಂತ. ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತರ್ಜಲ ಕುಸಿಬೇಕಾದರೆ ಕಾರಣ ನೀಲಗಿರಿ ಮರಗಳು. ಆದ್ದರಿಂದ ಎಲ್ಲ ಅತಿ ಹೆಚ್ಚಾಗಿ ಶಿಡ್ಲಘಟ್ಟ ತಾಲೂಕಿನಲ್ಲೇ ಅತಿ ಹೆಚ್ಚು ನೀಲಗಿರಿ ಮರಗಳಿರೋದ್ರಿಂದ ತುಂಬ ನೀರಿಗೆ ತೊಂದರೆ ಆಗಿರುತ್ತೆ. ಶಿಡ್ಲಘಟ್ಟ ತಾಲೂಕು ದಂಡಾಧಿಕಾರಿಗಳಾದ ತಹಸೀಲ್ದಾರವರೆಗೂ ಸೂಚಿಸುತ್ತಾರೆ. ಆದರೆ ಅವರು ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಂಡಿರುವುದಿಲ್ಲ. ಈಗ ಈ ಶಿಡ್ಲಘಟ್ಟ ತಾಲೂಕು ಆಗ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಏನೊಂದು ನೀರು ಮುಂದೆ. ಜಗದೀಶ್ ಬಾಬು, ಶಿಡ್ಲಘಟ್ಟ, ಈಡಿಜಿಟಲ್ ನ್ಯೂಸ್. ಶಿವಗಂಗೆಯ ಮೇಲಣಗವಿ ಮಠದಲ್ಲಿ ಶ್ರೀ ರೇಣುಕಾಚಾರ್ಯ ಜಯಂತಿ ಹಾಗೂ ಶಿವಗಂಗಾ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರಯುಕ್ತ ಮಲಯ ಶಾಂತಮುನಿ ಮಹಾಸ್ವಾಮಿಗಳು ಸುದ್ದಿಗೋಷ್ಠಿ ನಡೆಸಿದರು.
ಶಿವಗಂಗೆಯ ಮೇಲನಗವಿ ಮಠದಲ್ಲಿ ಶ್ರೀ ರೇಣುಕಾಚಾರ್ಯ ಜಯಂತಿ ಹಾಗೂ ಶಿವಗಂಗಾ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರಯುಕ್ತ ಮಲಯ ಶಾಂತಮುನಿ ಮಹಾಸ್ವಾಮಿಗಳು ಸುದ್ದಿಗೋಷ್ಠಿ ನಡೆಸಿದರು. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಹಿನ್ನೆಲೆಯಲ್ಲಿ ಗುರುಲಿಂಗ ಜಂಗಮ ಪಾದಪೂಜೆ ಹಾಗೂ ಶಿವಗಂಗಾ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರಯುಕ್ತ ಶಿವಗಂಗೆಯಲ್ಲಿರುವ ಮೇಲನಗವಿ ಮಠದಲ್ಲಿ ಇದೇ ತಿಂಗಳು March 14 and 15 ತಾರೀಕಿನಂದು ರೇಣುಕಾಚಾರ್ಯರ ಜಯಂತಿ ಕಾರ್ಯಕ್ರಮವು 2 ದಿನಗಳ ಆಚರಣೆಯಾಗಿದ್ದು 15 ತಾರೀಕಿನಂದು ನಡೆಯುವ ಶಿವಗಂಗಾ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಲವಾರು ವರ್ಷಗಳಿಂದ ನಡೆಯುತ್ತಾ ಬಂದಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಶ್ರೀ ಮಠವು ಶಿವಗಂಗಾ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಬಂದಿದ್ದು ಈ ವರ್ಷದ ಪ್ರಶಸ್ತಿಗೆ ರಾಯಚೂರಿನ ಕೃಷಿಯಲ್ಲಿ ಸಾಧನೆ ಮಾಡಿರುವಂತಹ ಕವಿತಾ ಮಿಶ್ರಾ ಅವರಿಗೆ ನೀಡಲು ನಿರ್ಧರಿಸಿದ್ದು ಕಾರ್ಯಕ್ರಮಕ್ಕೆ ಹಲವು ಮಠಾಧೀಶರು ರಾಜಕೀಯ ಗಣ್ಯರು ಆಗಮಿಸುತ್ತಾರೆ ಎಂದು ತಿಳಿಸಿದರು. ಇನ್ನು ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ನಿರ್ಮಾಣವಾಗಿರುವ ಗೋಶಾಲೆ ಉದ್ಘಾಟನೆ ಇದ್ದು ಈಗ ಎಲ್ಲೆಡೆ ಕೊರೋನಾ ವೈರಸ್ ಆವರಿಸುತ್ತಿರುವ ಭೀತಿಯಲ್ಲಿ ಶ್ರೀ ಮಠದ ಕಾರ್ಯಕ್ರಮವನ್ನು ಶುಚಿತ್ವ ಕಾಪಾಡುವಲ್ಲಿ ಎಲ್ಲಾ ಮಠದ ಸದಸ್ಯರು ಸಹ ಹೆಚ್ಚಿನ ಗಮನ ಹರಿಸಲಿದ್ದು ಭಕ್ತಾದಿಗಳು ಯಾವುದೇ ಆತಂಕವಿಲ್ಲದೆ ಸುತ್ತಮುತ್ತಲಿನ ಭಕ್ತಾದಿಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಶಿವಗಂಗಾ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಈ ಸಂದರ್ಭದಲ್ಲಿ ಮಾಡಲಾಗಿರುವಂತಹದ್ದು. ಶಿವಗಂಗಾ ಶ್ರೀ ಪ್ರಶಸ್ತಿಯನ್ನು ಇಲ್ಲಿವರೆಗೂ ಸಾಕಷ್ಟು ಜನ ಮಹನೀಯರು, ಯಾವ ಸಾಲುಮರದ ತಿಮ್ಮಕ್ಕನವರಾಗಬಹುದು, ವಿಜಯ್ ಸಂಕೇಶ್ವರ್ ಅವರು, ಎಂ ಚಿದಾನಮೂರ್ತಿ ಅವರು ಮತ್ತು ನಮ್ಮ ಕ್ಷೇತ್ರದವರೇ ಆಗ್ತಕ್ಕಂಥ ಕಂಬಾಳ ಸಿದ್ಧಗಂಗಯ್ಯನವರು ಮತ್ತು ಚಂದ್ರಶೇಖರ್ ಕಂಬಾರವರು, ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು, ಎಲ್ಲ ಮಹನೀಯರಿಗೂ ಕೂಡ ಶಿವಗಂಗಾ ಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿಕೊಂಡು ಬಂದಿರತಕ್ಕಂಥದ್ದು. ಈ ವರ್ಷದ ಶಿವಗಂಗಾ ಶ್ರೀ ಪ್ರಶಸ್ತಿಯನ್ನು ಯಾವ ರಾಯಚೂರು ಜಿಲ್ಲೆಯ ಕವಿತಾಳ ಗ್ರಾಮದ ಶ್ರೀಮತಿ ಕವಿತಾ ಮಿಶ್ರಾ ಅವರು, ಅಂದರೆ ಒಬ್ಬ ಗೃಹಿಣಿಯಾಗಿ ಕೃಷಿಯಲ್ಲಿ ಬಹಳ ಮಹತ್ತರವಾದಂಥ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು, ಯಾವ ಅತಿ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಒಂದು ಕೃಷಿ ಉತ್ಪನ್ನವನ್ನು ಹೇಗೆ ಬೆಳಿಬೋದು ಅನ್ನೋದನ್ನು ಸಾಧಿಸಿ ತೋರಿಸಿ ಕೊಟ್ಟಿರ್ತಕ್ಕಂಥವ್ರು. ವಿಶೇಷವಾಗಿ ನಮ್ಮ ಪ್ರಾಂತ್ಯದಲ್ಲಿ ಕೃಷಿ ಬಗ್ಗೆ ಬಹಳಷ್ಟು ನಿರಾಸಕ್ತಿ ಮೂಡ್ತಾ ಇರುವ ಸಂದರ್ಭಗಳಿಗೆ ಆ ಕೃಷಿಯಲ್ಲಿ ನಾವೇನೆಲ್ಲ ಸಾಧನೆ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಂಥವರನ್ನು ನಾವು ಗೌರವಿಸುವ ಮೂಲಕವಾಗಿ ಆ ಕೃಷಿ ಬಗ್ಗೆ ಒಂದು ಜಾಗೃತಿ ಮೂಡಿಸಬೇಕು ಅನ್ನುವಂಥ ಒಂದು ಸಂಕಲ್ಪದ ಮೇರೆಗೆ ಆ ಕೃಷಿ ಕಾಯಕದಲ್ಲಿ ಬಹಳಷ್ಟು ಸಾಧನೆ ಮಾಡತಕ್ಕಂಥ ಶ್ರೀಮತಿ ಕವಿತಾ ಮಿಶ್ರಾ ಅವರಿಗೆ ಈ ವರ್ಷದ ಶಿವಗಂಗಾ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ತಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ನೆಲಮಂಗಲ. ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟ ಗ್ರಾಮದಲ್ಲಿ ಮಹಿಳೆಯೊಬ್ಬಳು ಸಾವನ್ನಪ್ಪಿದ್ದು ಆಕೆಯ ಪತಿ ಪತ್ನಿಯನ್ನು ಕೊಂದಿದ್ದಾನೆಂದು ಮೃತಳ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟ ಗ್ರಾಮದಲ್ಲಿ ಮಹಿಳೆಯೊಬ್ಬಳು ಸಾವನ್ನಪ್ಪಿದ್ದು ಕೌಟುಂಬಿಕ ಕಲಹದಿಂದ ಆಕೆಯ ಪತಿಯೇ ಕೊಂದು ನೇಣು ಬಿಗಿದಿದ್ದಾನೆ ಎಂದು ಮೃತಳ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಕೌಟುಂಬಿಕ ಕಲಹ ಹಿನ್ನೆಲೆ ಪತಿಗೆ ಪತ್ನಿಯನ್ನು ನೇಣು ಬಿಗಿದು ಕೊಂದ ಘಟನೆ ತಲಕಾಯಲ ಬೆಟ್ಟ ಗ್ರಾಮದಲ್ಲಿ ನಡೆದಿದೆ. ರಾಧಮ್ಮ ಎಂಬುವವರ ಗಂಡ ಮಂಜುನಾಥ್ ಬಿನ್ ಸುಬ್ಬರೆಡ್ಡಿಯೇ ಪತ್ನಿಯನ್ನು ಕೊಲೆ ಮಾಡಿದ್ದಾನೆಂದು ಮೃತ ರಾಧಮ್ಮರ ಪೋಷಕರು ಆರೋಪಿಸಿದ್ದಾರೆ. ಗಂಡ ಹೆಂಡತಿ ಮಧ್ಯೆ ಹಲವು ದಿನಗಳಿಂದ ವೈಮನಸ್ಸಿತ್ತು. ಪತ್ನಿ ಕುಟುಂಬಸ್ಥರು ಇಬ್ಬರಿಗೂ ಬುದ್ಧಿವಾದ ಹೇಳಿ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರಂತೆ. ಆದರೆ ಗುರುವಾರ ಪತ್ನಿ ರಾಧಮ್ಮ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಪತಿ ಆಕೆಯ ಮನೆಯವರಿಗೆ ಕರೆ ಮಾಡಿ ತಿಳಿಸಿದ್ದಾನೆ. ಆದರೆ ಮೃತ ರಾಧಮ್ಮ ಮನೆಯವರು ಇದು ಆತ್ಮಹತ್ಯೆ ಅಲ್ಲ, ಪತಿಯೇ ಆಕೆಯನ್ನು ಕೊಲೆ ಮಾಡಿ ನೇಣು ಹಾಕಿದ್ದಾನೆಂದು ಗಂಭೀರ ಆರೋಪ ಮಾಡಿದ್ದಾರೆ. ತಂದೆ ತಾಯಿ ಅಮಾಯಕರು ಅವರು ಅವನು ಹೇಳಿದ್ದಕ್ಕೆಲ್ಲ ಹೂಕೊಟ್ಕೊಂಡು ಅವನು ಬಂದಾಗೆಲ್ಲ ಅವನಿಗೇನು ಮರ್ಯಾದೆ ಕೊಡಬೇಕು ಕೊಟ್ಟು ಕಳಿಸ್ತಾ ಇದ್ರು. ಅದಾದ ಮೇಲೆ ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ 5 ಸರ್ತಿ ಅವರ ಮಾವನಿಗೆ ಫೋನ್ ಮಾಡಿ ಕೃಷ್ಣಪ್ಪ ಎಂಬವರಿಗೆ, ನನ್ನ ಮಗನೇ ನಿನ್ನ ಮಗಳನ್ನ ಸಾಯಿಸ್ತಾ ಇದ್ದೀನಿ, ನೀನು ಬಾರೋ, ನಿನ್ನ ಸಾಯಿಸ್ತೀನಿ, ಹೋಗ್ತಾ ಇದ್ದರೆ ನಿನ್ನ ಅಮ್ಮ ಜಾತಿನೇಗೆ ಬಾರೋ ಅಂತ ಕೇಳಿದ್ದಾನೆ. ಅದು ಆದಮೇಲೆ 11 ಗಂಟೆಗೆ ಆ ಹುಡುಗಿಗೆ ಫೋನ್ ಕೊಟ್ಟು ಆ ಹುಡುಗಿ ಅವ್ರ ತಾಯಿಗೆ ಫೋನ್ ಮಾಡಿ, ಅಮ್ಮ ನನ್ನ ಕತೆ ಮುಗಿದಿದೆ, ನೀವು ಬನ್ನಿ 1/2 ಗಂಟೆ ಬಿಟ್ಕೊಂಡು ನೀನು ಬಾ, ಸಾಯಂಕಾಲ ಊರಿನವ್ರನ್ನೆಲ್ಲ ಬರೋಕ್ಕೆ ಹೇಳಿಬಿಟ್ಟು ಬಾ ಅಂಥೇಳಿ ಆ ಹುಡುಗಿ ಫೋನ್ ಕಟ್ ಮಾಡಿದ್ದಾಳೆ. ಆ ವಾಯ್ಸ್ ಬರೋವಾಗ, ನನ್ನ ಹೆಸರು ವೆಂಕಟೇಶ್ ಅಂತ, ಈಗ ಡೆತ್ತಾಗಿರೋ ರಾಧಮ್ಮ ಅವ್ರಿಗೆ ಚಿಕ್ಕಪ್ಪ ಆಗಬೇಕು, ನಮ್ಮ ಅಣ್ಣ ಮಗಳು. ಸುಮಾರು 10 ವರ್ಷದಿಂದ ನಾವು ತಲಕಾಯಲ ಬೆಟ್ಟಕ್ಕೆ ಮದುವೆ ಮಾಡಿಕೊಟ್ಟಿದ್ವಿ. ಸುಮಾರು ಸಾರಿ ಗಲಾಟೆಗಳಾಗಿದೆ, ಗಲಾಟೆಗಳಾದಾಗೆಲ್ಲ ಬಂದು ಕಿರುಕುಳ ಮಾಡ್ತಾಯಿದ್ದಾರೆ, ನಮಗೆ ತೊಂದರೆ ಕೊಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾಗೆಲ್ಲ ಹೋಗಿ ನ್ಯಾಯ ಪಂಚಾಯಿತಿ ಮಾಡ್ತಾಯಿದ್ವಿ. ನೆನ್ನೆ ಇದ್ದಕ್ಕಿದ್ದಂಗೆ
ಫೋನ್ ಬಂತು. ನಾವೆಲ್ಲ ಈ ಕುರಿತು ದಿಬ್ಬೂರಹಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಜಗದೀಶ್ ಬಾಬು, ಶಿಡ್ಲಘಟ್ಟ, ಈ ಡಿಜಿಟಲ್ ನ್ಯೂಸ್. ಪೌರ ನೌಕರರಿಂದ ಯಾವುದೇ ಪರಿಕಾರಗಳಿಲ್ಲದೆ ಮ್ಯಾನ್ಹೋಲ್ನಿಂದ ತ್ಯಾಜ್ಯ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಂತಾಮಣಿ ನಗರಸಭೆ ಆರೋಗ್ಯಾಧಿಕಾರಿ ಎನ್ಎ ಆರತಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಂತಾಮಣಿ ನಗರಸಭೆಯ ಪೌರ ನೌಕರರಿಂದ ಯಾವುದೇ ಪರಿಕರಗಳಿಲ್ಲದೆ ಮ್ಯಾನ್ಯೂಲ್ನಿಂದ ತ್ಯಾಜ್ಯ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರಸಭೆ ಆರೋಗ್ಯಾಧಿಕಾರಿ ಎನ್ಎ ಆರತಿಯ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಪವಿಭಾಗಾಧಿಕಾರಿಗಳ ಆದೇಶದಂತೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ನಗರಸಭೆಯ ವಿರುದ್ಧ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪೌರ ಕಾರ್ಮಿಕರು ಕೈಚೀಲ, ಕಾಲಿಗೆ ಶೂಗಳು ಧರಿಸದೆ ಬರಿಗೈಯಿಂದ ನಗರಸಭೆ ವ್ಯಾಪ್ತಿಯ ಮ್ಯಾನ್ಯೂಲ್ನಿಂದ ತ್ಯಾಜ್ಯ ತೆಗೆಯುವುದು, ಸ್ವಚ್ಛಗೊಳಿಸುವ ದೃಶ್ಯಗಳು ಮಾಧ್ಯಮಗಳಲ್ಲಿ ಪ್ರಕಟವಾಗಿತ್ತು. ಈ ಕುರಿತು ಪೌರಾಯುಕ್ತರಿಗೆ ನೋಟಿಸ್ ನೀಡಲಾಗಿತ್ತು. ಪೌರಾಯುಕ್ತರು ಉತ್ತರ ನೀಡಿ ಇನ್ನು ಮುಂದೆ ಪರಿಕರಗಳನ್ನು ಧರಿಸದೆ ಕರ್ತವ್ಯಕ್ಕೆ ಹಾಜರಾಗಬಾರದು ಎಂದು ಆದೇಶ ನೀಡಿರುವುದಾಗಿ ತಿಳಿಸಿದರು. ಆದರೆ ಉಪವಿಭಾಗಾಧಿಕಾರಿ ಸದರಿ ಘಟನೆಯ ಕುರಿತು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ನೇಮಕಾತಿ ನಿಷೇಧ ಮತ್ತು ಅವರ ಪೂರ್ಣ ವಸತಿ ಅಧಿನಿಯಮ 2013 ಅಡಿ ಅಪರಾಧವಾಗಿದೆ. ಘಟನೆಗೆ ಸಂಬಂಧಪಟ್ಟ ವಾರ್ಡ್ನ ನಗರಸಭೆಯ ಆರೋಗ್ಯ ನಿರೀಕ್ಷಕಿ ಎನ್ಎ ಆರತಿಯ ಮೇಲೆ ದೂರು ದಾಖಲಿಸುವಂತೆ ಆದೇಶ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೂರನ್ನು ದಾಖಲಿಸುತ್ತಿರುವುದಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ದೂರಿನಲ್ಲಿ ತಿಳಿಸಿದ್ದಾರೆ. ಠಾಣೆ ಅಧಿಕಾರಿಗಳು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ನೇಮಕಾತಿ ನಿಷೇಧ ಮತ್ತು ಅವರ ಪೂರ್ಣ ವಸತಿ ಆದಿಮಯ 2013 ರೀತಿಯ ಮೊಕ್ಕದೊಮ್ಮೆ ದಾಖಲಿಸಿಕೊಂಡಿರುವುದಾಗಿ ಹಿಂಬರಹ ನೀಡಿದ್ದಾರೆ. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಶಿವೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಹುಟ್ಟೂರು ವೀರಪುರ ಗ್ರಾಮದಲ್ಲಿ ಪುತ್ಥಳಿ ನಿರ್ಮಾಣ ಜೊತೆಗೆ ಗ್ರಾಮದ ಅಭಿವೃದ್ಧಿ ವಿಚಾರವಾಗಿ ತಾಲೂಕು ಆಡಳಿತ ಗ್ರಾಮಸ್ಥರೊಂದಿಗೆ ಸಭೆ ನಡೆಸಿದರು. ಶಿವೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಹುಟ್ಟೂರು ವೀರಪುರ ಗ್ರಾಮದಲ್ಲಿ ಪುತ್ಥಳ್ಳಿ ನಿರ್ಮಾಣ ಜೊತೆಗೆ ಗ್ರಾಮದ ಅಭಿವೃದ್ಧಿ ವಿಚಾರವಾಗಿ ತಾಲೂಕು ಆಡಳಿತ ಗ್ರಾಮಸ್ಥರೊಂದಿಗೆ ಸಭೆ ನಡೆಸಿದರು. ಕರ್ನಾಟಕ ರತ್ನ ನಡೆದಾಡುವ ದೇವರೆಂದೇ ಹೆಸರಾಗಿದ್ದ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಹುಟ್ಟೂರು ಮಾಗಡಿಯ ವೀರಪುರ ಗ್ರಾಮದಲ್ಲಿ ಪುತ್ಥಳ್ಳಿ ನಿರ್ಮಾಣ ಹಾಗೂ ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ ಮಾಗಡಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪ್ರದೀಪ್ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಸೇರಿ ಗ್ರಾಮಸ್ಥರ ಜೊತೆ ಚರ್ಚಿಸಲಾಯಿತು. ಸಭೆಯಲ್ಲಿ ಎಲ್ಲ ಇಲಾಖೆಗಳ ಸವಲತ್ತುಗಳನ್ನು ಹೇಳಿದ ನಂತರ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪ್ರದೀಪ್ ಮಾತನಾಡಿ, ಶಿವಕುಮಾರ ಸ್ವಾಮಿಯವರ ಹುಟ್ಟೂರು ಅಭಿವೃದ್ಧಿಪಡಿಸಲು ಸರ್ಕಾರ ರೂಪುರೇಷೆಗಳನ್ನು ರೂಪಿಸಿದ್ದು, ಇಲ್ಲಿನ ಮೂಲಭೂತ ಸೌಕರ್ಯಗಳು ಹಾಗೂ ವಿಶೇಷ ವ್ಯವಸ್ಥೆಗಳನ್ನು ಮಂಜೂರಾಗಿಸಲು ಇಂದು ಗ್ರಾಮಸ್ಥರ ಜೊತೆ ಚರ್ಚೆ ನಡೆಸಿ ವೀರಪುರ ಗ್ರಾಮದ ಸಮಗ್ರ ಅಭಿವೃದ್ಧಿ ಮತ್ತು ಮಾದರಿ ಗ್ರಾಮವನ್ನಾಗಿಸಲು ಅಧಿಕಾರಿಗಳೆಲ್ಲರ ಜೊತೆ ಚರ್ಚೆ ನಡೆಸಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೇವೆ ಎಂದರು. ಸಭೆ ನಂತರ ಮಾತನಾಡಿದ ಬಾಣವಾಡಿ ಗ್ರಾಮ ಪಂಚಾಯಿತಿ ಸದಸ್ಯ ಅರುಣ್ ಕುಮಾರ್ ಮಾತನಾಡಿ, ಸ್ವಾಮೀಜಿಯವರ ಹುಟ್ಟೂರು ವೀರಪುರ ಗ್ರಾಮವು ಬಾಣವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ್ದು, ಹಲವಾರು ವರ್ಷಗಳಿಂದಲೂ ಅಧಿಕಾರಿಗಳು ಮಾದರಿ ಗ್ರಾಮವನ್ನಾಗಿಸಲು ಸಭೆ ನಡೆಸುತ್ತಿದ್ದಾರೆಯೇ ಹೊರತು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಇಲ್ಲಿನ ಜನಪ್ರತಿನಿಧಿಗಳಿಂದ ಹಿಡಿದು ಯಾರೊಬ್ಬರೂ ಸಹ ಸ್ಪಂದಿಸುತ್ತಿಲ್ಲ. ನಮ್ಮ ಗ್ರಾಮ ಪಂಚಾಯಿತಿ ತಾಲೂಕಿನ ಕೊನೆಯ ಗ್ರಾಮ ಪಂಚಾಯಿತಿಯಾಗಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವುದರಿಂದ ಯಾವ ಅಭಿವೃದ್ಧಿ ಕೆಲಸವೂ ಆಗದೆ ಹಿಂದುಳಿದ ಗ್ರಾಮ ಪಂಚಾಯಿತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅಭಿವೃದ್ಧಿ ಮಾಡೋಕ್ಕೋಸ್ಕರವಾಗಿ ನಮ್ಮ ಮಾಗಡಿ ಇಒ ಸಾಹೇಬರು ಇವತ್ತು ಮೀಟಿಂಗ್ ಕರೆದಿದ್ರು. ಎಲ್ಲ ಅಧಿಕಾರಿಗಳು ಸಹ ಈ ಒಂದು ಗ್ರಾಮಕ್ಕೆ ಆಗಮಿಸಿ ಇದು ಒಂದು ಅಭಿವೃದ್ಧಿ ಮಾಡೋದಕ್ಕೆ ಶ್ರಮ ಪಟ್ಟಿದ್ದಾರೆ. ಅದರಂತೆ ಇಡೀ ನಮ್ಮ ಬಾನುವಾಡಿ ಗ್ರಾಮ ಪಂಚಾಯತಿದೆ ಅಧಿಕಾರಿಗಳು ಬಂದು ಅದರ ಬಗ್ಗೆ ಏನು ಅನೇಕ ಸಮಸ್ಯೆಗಳಿವೆ ಅದನ್ನು ಬಗೆಹರಿಸುವಂಥ ಮನಸ್ಸು ಮಾಡಬೇಕು. ಆದರೆ ದಯವಿಟ್ಟು ಯಾರೂ ಬರೋದಿಲ್ಲ, ಯಾವ ಅಧಿಕಾರಿಗಳು ಬರೋದಿಲ್ಲ. ಯಾಕೆಂದರೆ ನಮ್ಮ ದುರಾದೃಷ್ಟ ಏನಂತಂದರೆ ಈಗ ಒಂದು ಗ್ರಾಮ ಸಭೆ ಕರೆದ್ರೆ ಒಬ್ಬ ಅಧಿಕಾರಿಗಳು ಬರಲ್ಲ, ಮೇನ್ MLA ಬರಲ್ಲ, ಒಬ್ಬ ಗ್ರಾಮ ಸಭೆಗೆ MLA ಅವ್ರು ಬರಲ್ಲ, ತಾಲೂಕು ಪಂಚಾಯತಿ ಅವ್ರು ಬರಲ್ಲ, ಜಿಲ್ಲಾ ಪಂಚಾಯತಿ ಅವ್ರು ಬರಲ್ಲ, ಅಧಿಕಾರಿಗಳು ಮೊದಲಾಗೆ ಬರಲ್ಲ. ಅದೇ PDO ಅದೇ ಸೆಕ್ರೆಟ್ರಿ ಅದೇ ಮೆಂಬರ್ಗಳು, ಯಾವುದೇ ಕೆಲಸಗಳು ಇಲ್ಲಿವರೆಗೂ ಅಂತೂ ಆಗಿಲ್ಲ. ಏನು ಇನ್ಮುಂದಾದ್ರೂ ಈ ಒಂದು ವೀರಾಪುರದ ಸ್ವಾಮಿಗಳ ಒಂದು ಹುಟ್ಟೂರಾದ ಒಂದು ದೆಸೆಯಿಂದಾದ್ರೂ ಬಾನುವಾಡಿ ಪಂಚಾಯತಿ ಅಭಿವೃದ್ಧಿ ಆಗಲಿ. ಸರ್, ಇವತ್ತಿನ ಸಭೆಯಲ್ಲಿ ಬರೀ ಗ್ರಾಮ ಪಂಚಾಯತಿನಲ್ಲಿ ಹೇಳಿ ಅಂತ ವಿಷಯಗಳನ್ನೇ ಕೂಡ ಹೇಳಿದ್ರು, ಇನ್ನು ಅಭಿವೃದ್ಧಿ ಬಗ್ಗೆ ಏನು ಹೇಳಿದ್ರು? ಅಭಿವೃದ್ಧಿ ಬಗ್ಗೆ ಅದು ಮಾಡಿದಾಗಲೇ ಗ್ಯಾರಂಟಿ ಸರ್. ನೋಡಿದ್ರೆ ಆದರ್ಶ ಗ್ರಾಮ, ಉನ್ನತಿ ಗ್ರಾಮ ಹೇಳ್ತಾರೆ ಅಷ್ಟೇ ಸರ್. ಇಂಥವರೆಗೂ ಮಾಡಬೇಕಾ ಸರ್? ಯಾವಾಗಲೂ ಮಾಡ್ತೀವಿ ಇಂಥವ್ರಿಗೆ ಏನು ಮಾಡಿಲ್ಲ, ಇನ್ಮುಂದೆ ಆದರೂ ಮಾಡಲಿ ಅನ್ನೋದೇ ನಮ್ಮ ಒಂದು ಅಭಿಲಾಷೆ. ಗ್ರಾಮ ಪಂಚಾಯತಿ ವ್ಯಾಪ್ತಿ ಪೂರ್ತಿ ಅಭಿವೃದ್ಧಿ ಆಗಬೇಕಂತ ಒತ್ತಾಯ ಮಾಡ್ತೀವಿ. ಇಡೀ ಗ್ರಾಮ ಪಂಚಾಯತಿ ಪೂರ ಬಾನಾಡಿ ಗ್ರಾಮ ಪಂಚಾಯತಿಗೆ ಏನು ಸಂಬಂಧಪಟ್ಟಿರೋದು ಎಲ್ಲ ಇದು ಮಾಡಬೇಕು ಅಂತ ನಾವು ಅಂತ. ಸರ್, ನಿಮ್ಮ ಹೆಸರು? ನಮ್ಮದು ಅರುಣ್ ಕುಮಾರ್ ಅಂತೇಳಿ, ಬಾನಾಡಿ ಗ್ರಾಮ ಪಂಚಾಯತಿ. ಇನ್ನು ಈ ಸಭೆಯಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪ್ರದೀಪ್, ಬಾಣವಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಷಾ ಮಾಳಗಿಮನಿ, ಎಇಇ ರಾಮಣ್ಣ, ಸಮಾಜ ಕಲ್ಯಾಣ ಇಲಾಖೆಯ ಕೇಶವಮೂರ್ತಿ ಸೇರಿದಂತೆ ಹಲವಾರು ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ಮಾಗಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.